ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಪಿಜನ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಮೇನ್ ಅಪ್ಡೇಟ್ ಏನು ಅಂದರೆ, ನಾನು ಅಕ್ಕಿನ ಇವತ್ತು ಜೊತೆ ಹಾಕಿದ್ದೀನಿ, ಯಾವ್ಯಾವ ಅಕ್ಕಿನ ಜೊತೆ ಹಾಕಿದ್ದೀನಿ ಅಂತ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಹಾಗೆ ಇವತ್ತು ರೇಗ್ ದರ್ದು ಲಾಸ್ಟ್ ಹುಡನ್ನು ಅಕ್ಕಿನ ಬಿಟ್ಟಿದ್ದೀನಿ, ಚೆನ್ನಾಗಿ ಆಡ್ತಾ ಇದೆ. ಕುಚ್ಬಾಲ ಬಿಟ್ಟಿದ್ದೀನಿ, ನೋಡೋಣ ಇವತ್ತು ಎಷ್ಟೋ ಥರ ಆಡಲಿ. ಅಕ್ಕಿನ ಇವತ್ತು ರೆಕ್ಕೆ ಹೊಡೆದಾಗ್ತೀನಿ, ಬೇಕಾದ್ರೆ ತೋರಿಸ್ತೀನಿ ಅಕ್ಕಿ ಯಾರು ಥರ ಸಹ ತೋರಿಸ್ತೀನಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರೋ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೇಲೆ ನೋಡ್ಬೋದು ಅಕ್ಕಿ ಆಡ್ತಾ ಇರೋದು. ನಾ ಫುಲ್ಲು ಫುಲ್ ಟೈಟಾಗಿ ಕೊಟ್ಬಿಟ್ಟಿದ್ದೀನಿ, ಜಾಸ್ತಿ ಅಕ್ಕಿ ಬಾಜಿ ಮಾಡಬಾರ್ದು ಅಂತ. ಮೀಡಿಯಂ ಹೈಟಲ್ಲೇ ಪಲ್ಲ ಹೋಗಿ ಅಕ್ಕಿ ದಿನ ಈ ಡೈರೆಕ್ಷನಲ್ಲಿ ಹೋಗೋದು. ಇವತ್ತು ಅಕ್ಕಿ ಗಾಳಿ ಸ್ವಲ್ಪ ಚೇಂಜ್ ಆಗಿದೆಯಲ್ಲ, ಆ ಡೈರೆಕ್ಷನಲ್ಲಿ ಅಕ್ಕಿ ಆಡ್ತಾ ಇದೆ. ನಾನು ನೋಡೋಣ, ಇವತ್ತು ಫುಲ್ಲು ಟೈಟಾಗಿ ಕಟ್ಟಿರೋದ್ರಿಂದ ಅಕ್ಕಿ ಎಷ್ಟೊತ್ತು ಆಡುತ್ತೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡೋಣ, ಬಿಸಿಲಿಗೆ ಅಕ್ಕಿ ಸ್ವಲ್ಪ ಮೇಲಾಗ್ತಾ ಇದೆ, ಮೋಡ ಮುಚ್ಕೊಂಡಾಗ ಸ್ವಲ್ಪ ಅಕ್ಕಿ ಏನಂದರೆ, ಇದು ಅಕ್ಕಿ ಬಿಸಿಲಿಗೆ ಚೆನ್ನಾಗಿ ಆಡುತ್ತೆ, ಅಕ್ಕಿ ಸ್ವಲ್ಪ ಗಾಳಿ ಕೇಳುತ್ತೆ ಬಿಸಿಲಿಗೆ ಚೆನ್ನಾಗಿ ಆಡುತ್ತೆ. ಬನ್ನಿ ಹೆಚ್ಚು ಕಡೆ ಹೋಗೋಣ. ಓಕೆನಾ, ಫಸ್ಟು ಇಲ್ಲಿ ಬಂದರೆ ಇವತ್ತು ನಾನು ನಿಮಗೆ ನೋಡ್ಬೋದು ನಾಲ್ಕು ಅಕ್ಕಿ ಜೊತೆ ಹಾಕ್ಕೊಂಡಿದ್ದೀನಿ. ಈಗ ಯಾವುದ್ಯಾವುದು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಜೊತೆ ಬಂದಿರೋದು ನಮ್ಮ ತಾರ. ಓಕೆನಾ, ತಾರ ಜೊತೇಲಿ ಪಟ್ಟಾಗೊಳ್ಳೆ ಅಂದರೆ ತುಂಬ ರಿಸಲ್ಟ್ ಇದೆ. ಓಕೆನಾ, ಪಟ ಯಾವ ಥರ ಅಂತಂದರೆ, ಏಟ್ ಎತ್ಕೊಳ್ಳೋಕ್ಕೂ ಮುಂಚೆ ಅಕ್ಕಿ ನೀಟಾಗಿ ಫಿನಿಷಿಂಗ್ ಆಗಿರ್ಬೋದು ಎಲ್ಲನೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ಅಕ್ಕಿಲಿ ಏನು ಅಂತಂದರೆ, ಹನ್ನೆರಡು ಗಂಟೆ ಮೇಲೆ ಏನಾರು ಬಿಡಕ್ಕೆ ಹೋದರೆ ಅಕ್ಕಿ ಏನಂದರೆ, ಈ ಅಕ್ಕಿಲಿ ಗಟ್ಟಿ ಏಟ್ ತೊಗೊಂಡಿದ್ದ ದಿವಸ ಟೈಮ್ ಜಾಸ್ತಿ ಮಾಡಿಬಿಡುತ್ತೆ. ಈ ಅಕ್ಕಿಲಿ ಆ ಥರ ಇದೆ, ಗಟ್ಟಿ ಏಟ್ ಯಾವಾಗ ತೊಗೊಳುತ್ತೋ ಆ ಟೈಮಲ್ಲಿ ಅಕ್ಕಿ ಬಾಜಿ ಜಾಸ್ತಿ ಮಾಡ್ಕೊಂಡು ಫುಲ್ಲು ಲಾಂಗ್ ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಗಂಡಲ್ಲಿ ಏನು ಅಂತಂದರೆ, ಗಂಡಲ್ಲಿ ಆ ಗಂಡು 11 ಚಿಲ್ಲರೆ ಆಡಿರೋ ಗಂಡು, ಆ ಗಂಡಲ್ಲಿ ಪಟಗಳು ಕೂರಲ್ಲ. ಓಕೆನಾ, ಈ ತಾರ ಹಾಕಿದೀವಲ್ಲ, ಈ ತಾರ ಹಾಕಿರೋ ಹೆಣ್ಣು ಏನು ಉದ್ದೇಶ ಅಂತಂದರೆ, ನಮ್ಮ ದುಬಾಸ್ಲೆನೆಲ್ಲ ಬಂದಿರೋದು ಇದು ತಾರ, ಇದು ಅರಲ್ಲಿ ಕತ್ಲೆಲ್ಲಾದರೂ ಅಕ್ಕಿ ಕೂರುತ್ತೆ. ಅದೊಂದು ಇದ್ರ ಮೇಲೆ ಹಾಕಿದ್ವಿ, ನೋಡೋಣ ಪಟ ಈಗ ಯಾವ ಥರ ಬರ್ಬೋದು ಅಂತ. ಇದ್ರ ಅಪ್ಪ ಅಮ್ಮ ಸ್ವಲ್ಪ ಮಕ್ಷಿ ಅಲ್ಲಿ ಬಂದಿರೋದು ತಾರ, ಅದರದ್ದು ನೋಡ್ಬೋಣ ಪಟ ಯಾವ ಥರ ಬರ್ಬೋದು ಅಂತ. ಇನ್ನು ಕೆಳಗೆ ಬಂದರೆ ನಮ್ಮ ಕಾಲದುಮ್ಮಕ್ಕೆ ನಮ್ಮ ಗುಲ್ದಾರ್ ಹೆಣ್ಣು ಹಾಕಿದ್ದೀವಿ ಈ ಸೈಡಲ್ಲಿ. ಗುಲ್ದಾರ್ ಹೆಣ್ಣು ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಮನೆ ಮೇಲೆ ಆಡಿರೋ ಅಕ್ಕಿ ಅಂತ, ಅದಕ್ಕೆ ನಮ್ಮ ಕಾಲದುಮ್ಮ ಹಾಕಿದ್ದೀವಿ. ಅದು ಸಹ 16 ಬಲ ಇದು, ಅದು ಮತ್ತು ತಾರ 16 ಬಲ. ನೋಡೋಣ ಇದರಲ್ಲಿ ಪಟ ಯಾವ ಥರ ಬರ್ಬೋದು ಅನ್ನೋದು ಕಮೆಂಟ್ ಮಾಡಿ. ಇದು ಫಸ್ಟ್ ಟೈಮ್ ಅವನ್ ಪೇರ್ ಮಾಡಿರೋದು, ನೋಡೋಣ ಯಾವ ಥರ ಬರುತ್ತೆ ಅಂತ. ಚೋಟ್ ಅಕ್ಕಿಗೆ ಲೆಂತ್ ಅಕ್ಕಿ ಹಾಕಿ, ಇದು ಸ್ವಲ್ಪ ಅಗ್ಲ ಬಲ, ಅದು ನಾರ್ಮಲ್ ಬಲ ಇದೆ. ಅದರಲ್ಲಿ ಬಾಜಿನೂ ಸಹ ಚೆನ್ನಾಗಿದೆ, ಇದರಲ್ಲೂ ಸಹ ತುಂಬ ಚೆನ್ನಾಗಿದೆ. ನೋಡೋಣ ಯಾವ ಥರ ಪಟ ಬರ್ಬೋದು ಅಂತ. ಓಕೆನಾ, ಒಳ್ಳೆ ಕಣ್ಣು ಶೇಡ್ ಇದೆ ಇದರಲ್ಲೂ. ನೋಡೋಣ ಯಾವ ಥರ ಪಟ ಬರುತ್ತೆ ಅನ್ನೋದು ಕಮೆಂಟ್ ಮಾಡಿ. ಓಕೆನಾ, ಈಗ ತೋರಿಸ್ತಾ ಇರೋ 4 ಪೇರಲ್ಲಿ ನಿಮಗೆ ತುಂಬ ಯಾವ ಪೇರ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆನಾ, ಯಾವ ಪೇರಲ್ಲಿ ಪಟ ಚೆನ್ನಾಗಿ ಆಡ್ಬೋದು ಅಂತ. ಇನ್ನು ಇಲ್ಲಿ ಬಂದರೆ ನೋಡ್ತಾ ಇದ್ದೀರಾ, ನಮ್ಮ ಗುಲ್ದಾರು ಜಾಕಲ್ ಬಂದಿರೋ ಪೇರ್ ಇದು. ಗುಲ್ದಾರಲ್ಲಿ ಗಂಡಲ್ಲಿ ಸ್ವಲ್ಪ ಕರೆಕ್ಟಾಗಿ ಪಟ ಎಲ್ಲ 5 ಚಿಲ್ಲರೆ ಎಲ್ಲ ಆಡ್ತಾ ಇದೆ. ನೋಡೋಣ ಈ ಸಲ ಏನು ಮಾಡುತ್ತೆ ಅಂತ. ಇದ್ರದ್ದು ಪಟ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೇ ಕಡಿಮೆ ಬೆಲೆಗೆ ನಮ್ಮ ಬಿಟ್ಟಿಂಗಲ್ಲೇ ಬಿಟ್ಟಿದೆ. ತುಂಬ ಒಳ್ಳೆ ಪಟ, ಎಣ್ಣಕ್ಕಿ ಒಳ್ಳೆ ಲೈನ್ ಮಾಡಿ ಇಕ್ಕೊಬೋದು. ಆಡ್ತಾ ಇತ್ತು, ಏಟ್ ಎತ್ಕೊಂಡಿದೆ, ನೀಟಾಗಿ ಮೇಂಟೈನ್ ಮಾಡ್ಕೊಬೇಕಷ್ಟೇ ಅವರು. ಇದರಲ್ಲಿ ಬಂದಿರೋ ಸಿಂಗಲ್ ಪಟ ಅವ್ರಿಗೆ ನಾನು ಕೊಟ್ಟಿರೋದು. ಇದರಲ್ಲಿ ಮಾಡಿಸಿರೋದೆ 2 ಬ್ಯಾಚ್ ಪಟ, ಅದು ಸಿಂಗಲ್ ಮಾಡಿಸಿದ್ವಿ. ಇನ್ನೊಂದು ನಮ್ಮ ಅಣ್ಣವ್ರ ಹತ್ರ ಇದೆ, ಇನ್ನೊಂದು ನಮ್ಮ ಸಬ್ಸ್ಕ್ರೈಬರ್ ಹತ್ರ ಇದೆ. ಓಕೆ, ಇದರಲ್ಲಿ ಬಂದಿರೋ ಪಟ ಈ ಸಲ ನಾನು ಕಕ್ಸಿ ನೋಡ್ಕೊಳ್ಳೋಣ ಪಟಗಳನ್ನ ಈ ಸಲ. ಇನ್ನು ಇಲ್ಲಿ ಬರ್ರಿ ಕೆಳಗೆ, ನಮ್ಮ ಕಚ್ಫೀಟ್ ಗಂಡಿಗೆ ಒಂದು ಗುಲ್ದಾರ್ ಕಚ್ಚಿರೋ ಹೆಣ್ಣು ಹಾಕಿದ್ದೀವಿ. ನೋಡ್ಬೋದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಿ ಪಟ ಯಾವ ಥರ ಬರುತ್ತೆ ಅನ್ನೋದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ನಾನು ಪಟ ಕಗ್ಸಿರೋದ್ರಲ್ಲಿ ಇದೊಂದೇ ಬ್ಯಾಚಲ್ಲಿ ಪಟ ನಾನು ಕಗ್ಸಿರೋದು. ನೋಡೋಣ, ಇದರಲ್ಲಿ ಗಂಡಿಗೆ ಸ್ವಲ್ಪ ವಯಸ್ಸಾಗಿದೆ, ಆಲ್ರೆಡಿ ಕಣ್ಣಲ್ಲಿ ಪೊರೆ ಇದೆ ಒಂದು ಸೈಡಲ್ಲಿ ಮಾತ್ರ, ಇನ್ನೊಂದು ಸೈಡಲ್ಲಿ ಕರೆಕ್ಟಾಗಿ ಮಾಮೂಲಿ ಏನು ಅಕ್ಕಿಗಳಿದೆಯೋ ಆ ಥರ ಇದೆ. ನೋಡೋಣ ಪಟ ಯಾವ ಥರ ಬರ್ಬೋದು ಅಂತ ನಾನು ಇದ್ದೀನಿ, ಕಾಯ್ತಾ ಇದ್ದೀನಿ. ಎಲ್ಲ ಅಕ್ಕಿಗಳು ಮಸ್ತಿಲಿದೆ, ಡೈಲಿ ಹುಳಿಕಾಳು ಮತ್ತು ಕಡಲೆಬೀಜ, ಕಡಲೆಕಾಳು, ಆಮೇಲೆ ಹೆಸರುಕಾಳು. ಹೆಸರುಕಾಳನ್ನ ಡೈಲಿ ಕೊಡೋಕೆ ಹೋಗ್ಬಿಡಿ ಯಾರು ಈಗ ಪೇರ್ ಮಾಡ್ತಿರೋರು. ವಾರಕ್ಕೆ 2 ಸಲ ಇಲ್ಲ 3 ಸಲ ಆ ಥರ ಕೊಡ್ರಿ, ಯಾಕೆ ಅಂದರೆ ಜಾಸ್ತಿ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿಗಳು ಅದರಿಂದ ಅಷ್ಟೇ.
ನೋಡ್ಕೊಂಡು ಅಕ್ಕಿಗೆ ಪೇರ್ ಮಾಡಿರೋರು ಆ ಕೊಡಿ. ಏನಕ್ಕೆ ಅಂದರೆ ಈ ಟೈಮಲ್ಲಿ ಜಾಸ್ತಿ ಹೆಸರು ಕಾಳು ಕೊಡೋಕ್ಕೋಗ್ಬಿಡಿ. ನಾನು ಈಗ ಏನೇನು ಅಕ್ಕಿಗಳು ಕೊಡ್ತಾಯಿದ್ದೀನಿ ಅಂದರೆ ಜೋಳ ಮತ್ತು ಆಗಾಗ ಮಾತ್ರ ಉರ್ಗಡ್ಲೆ, ಒಂದೊಂದು ಅಕ್ಕಿಗೆ ಎರಡೆರಡು ಅಕ್ಕಿ ಎರಡೆರಡು ಕೊಡ್ತಾಯಿದ್ದೀನಿ. ಉರ್ಗಡ್ಲೆನೂ ಸಹ ಒಳ್ಳೆಯದು, ತುಂಬ ಜನ ಹೇಳ್ತಾರೆ ಕೊಡಬಾರ್ದು ಅಕ್ಕಿಗೆ ಬ್ಲಡ್ ಇಳ್ಕೊಳ್ಳೋದೆ ಅಂತ. ಆ ಥರ ಏನಿಲ್ಲ, ಸ್ವಲ್ಪ ಕೋಲ್ಡ್ ಈ ಟೈಮಲ್ಲಿ ಅಕ್ಕಿಗೆ ಕೋಲ್ಡ್ ಏನಾರು ಆಗಿದ್ರೆ ಅದು ತುಂಬ ಯೂಸ್ ಆಗುತ್ತೆ. ಉರ್ಗಡ್ಲೆ ಮತ್ತು ಆಮೇಲೆ ಗೋಧಿ ಎಲ್ಲಾನು ಸಹ ನೆನ್ಸಿರೋದು ಕೊಡ್ತಾಯಿದ್ದೀನಿ. ನೆನ್ಸಿರೋದು ಎಂತ ಕೊಡೋದು ಅಂದರೆ, ಈಗ ನೀವು ಹಸಿದಾಗಿ ತಿಂದರೆ ಈಗ ನಾರ್ಮಲಾಗಿ ಅಂಗಡಿಯಿಂದ ತಂದಿಶಕ್ನೇ ಹಾಕ್ರಿ ಏನಂತಂದರೆ ಅದು ಮೈ ಗಟ್ಟಿಯಾಗುತ್ತೆ. ನೆನ್ಸಿಕ್ಕಿರೋದು ಕೊಡೋದ್ರಿಂದ ಈಗ ಹಸಿದ ಮಾಮೂಲಿ ತಂದಾಗ ಆಗ್ತಾ ಏನಂದರೆ ಮೈ ಸ್ವಲ್ಪ ಬಿಗಿಯಾಗುತ್ತೆ ಅಷ್ಟೇ. ಅದೇ ನೆನ್ಸಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಬಲ್ಕ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾನು ಆಲ್ಮೋಸ್ಟ್ ಅಲ್ಲಿ ನೆನೆಸ್ಕೊಡ್ತೀನಿ. ಯಾವಾಗಾರ ರೇರ್ ಒಂದೊಂದು ಟೈಮ್ ಯಾವಾಗ ನೆನೆಸಿರಲ್ವೋ ಅವಾಗ ಮಾತ್ರ ಅಕ್ಕಿಗಳಿಗೆ ಡೈರೆಕ್ಟಾಗಿ ಅದೇ ಥರ ಫೀಡ್ ಹಾಕ್ತೀನಿ. ನಾನು ಈ ಥರ ಮಾಡ್ತಾಯಿದ್ದೀನಿ, ನೀವು ಯಾವ ಥರ ಮಾಡ್ತಾಯಿರೋದು ನಾನು ಕಮೆಂಟ್ ಮಾಡಿ, ಯಾರ್ಯಾರು ಪೇರ್ ಮಾಡಿದ್ದೀರಾ ಅವರು ಸಹ ಕಮೆಂಟ್ ಮಾಡಿ, ಓಕೆನಾ. ನಾನೇನು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೊಳ್ಳೆ ಅಕ್ಕಿ ತಲುಪಬೇಕು. ಹಾಗೆ ಇನ್ನೊಂದು ಮೇಲ್ಗಡೆ ಒಂದು ಅಕ್ಕಿ ಹಾಕಿದ್ದೀನಿ ನೋಡಿ ಇಲ್ಲಿ. ಆ ಅಕ್ಕಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಬರ್ತಾಯಿದ್ದಾರೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಅದನ್ನು ಸಹ ಕೊಟ್ಟು ಕಳಿಸ್ಬೇಕು. ಆಮೇಲೆ ನಮ್ಮ ರೇಗ್ದಾರ್ ನೋಡಿ, ಈಗ ಬಿಸಿಲಾಗಿದೆ, ಸ್ವಲ್ಪ ಅಕ್ಕಿ ಸ್ವಲ್ಪ ಮೇಲಾಗಿರುತ್ತೆ, ನೋಡ್ಕೊಬೇಕು ಅಕ್ಕಿ ಎಲ್ಲಿದೆ ಅಂತ. ಅಕ್ಕಿ ಬಿಟ್ಟು ಕರೆಕ್ಟಾಗಿ ಈಗ 10 ನಿಮಿಷ ಆಗಿದೆ, ಓಕೆನಾ. ಇಷ್ಟು ನಾನು ನಿಮ್ಗೆ ಅಪ್ಡೇಟ್ ಕೊಡಬೇಕಿತ್ತು. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಕ್ಕಿದು ಒಂದೊಂದು ಪೇರ್ದು ಕಣ್ಣೊಂದು ವಿಡಿಯೋ ಮತ್ತು ಈಚೆಗೆ ಬಿಟ್ಟು ಸ್ಟ್ಯಾಂಡಿಂಗ್ ವಿಡಿಯೋ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಸೇಲ್ಸ್ ವಿಡಿಯೋ ಬೇಕು ಅಂದರೂ ಸಹ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.